ईश्वरो विक्रमेदन्वीरेशरणं जर्मा विश्वरेदा प्रजा भवः अजस्सर्वेश्वर सिद्धिस्सर्वाधिरच्युतः सर्ववसुमनः सत्यस्समात्मादमिदस्समः रुद्रो वौषिरापभ्रुर्विश्वयोनिस्सुरिस्रवाः विद्वानुर्विश्वक्सेनो जनार्दनः लोकाध्यक्षस्वराध्यक्षो धर्माध्यक्षकृताकृतः मरीचिद्धमनो हंससुवर्णो भुजगोत्तमः अमृत्युक्सर्वधृक्सिंहः सन्दादासन्दिमान् स्थिरः गुरुर्गुरुदः राजिष्णुर्वो जनम्भोक्ता दैष्णुर्जगदादिदः उपेन्द्रो वामनप्रांशरमो गश्चिदिरूर्जितः वेद्यो वैद्यस्वरायोगी वीरः माधवो मधुः महाबुद्धिर्महावीर्यो महाशक्तिर्महद्भुतिः महेश्वादो महीवर्ता श्रीनिवासस्य नाङ्गदेः विशाही वृषभो विष्णुर्वृषपर्वा वृषोदरः भुजो दुर्धरो वाग्मी महेन्द्रो वसुदो वसुः ओजस्तेजोत्विधिधर प्रकाश आत्मा प्रदापनः ಸಾವಿರಾರು ಗೋವುಗಳ ವಿಶೇಷ ಸನ್ನಿಧಾನ ಅದೇ ರೀತಿಯಾಗಿ ತುಳಸಿ ವನ ಮತ್ತು ಧಾತ್ರಿ ಮೊದಲಾದಂತಹ ಪವಿತ್ರ ವೃಕ್ಷಗಳ ಒಂದು ತಾಣವಾದಂತಹ ಈ ಸನ್ನಿಧಾನದಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತವಾಗಿ ಏನು ಧಾತ್ರಿ ಹವನ ವನಭೋಜನ ಇತ್ಯಾದಿ ಕಾರ್ಯಕ್ರಮಗಳು ಶಾಸ್ತ್ರಗಳಲ್ಲಿ ವಿಧಾನ ಮಾಡಿದ್ದಾವೆ ಆ ಒಂದು ಧಾತ್ರಿ ಹವನ ಮತ್ತು ವನಭೋಜನಾದಿ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಮಾಡಲಾಗಿದೆ ಧಾನ್ಯ ಶುದ್ಧಿ ಮೊದಲಾದಂತಹ ಶಾಸ್ತ್ರೀಯ ಹಿನ್ನೆಲೆಗಳ ಒಂದು ಅನುಸಂಧಾನದಲ್ಲಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ವಿಶೇಷ ಪೂಜಾ ಕೈಂಕರ್ಯಾದಿಗಳು ಮತ್ತು ವಿಶೇಷ ತುಳಸಿ ಅರ್ಚನೆಯನ್ನು ಕೂಡ ಕಾರ್ತೀಕ ಮಾಸದಲ್ಲಿ ತುಳಸಿ ಅರ್ಚನೆಗೆ ಬಹಳ ವಿಶೇಷವನ್ನು ಹೇಳಿದ್ದಾರೆ ಅಂತಹ ಕಾರ್ತೀಕ ಮಾಸದ ಅಂಗವಾಗಿಯೂ ಈ ತುಳಸಿ ಅರ್ಚನೆ ಕಾರ್ಯಕ್ರಮವನ್ನು ಇಲ್ಲಿ ಆಚರಿಸಿದ್ದೇವೆ ಈ ಗೋವುಗಳಲ್ಲಿ ವಿಶೇಷವಾಗಿ ಗವಾಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಎಂಬುದಾಗಿ ಹೇಳಿದಂತೆ ಗೋವಿನ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಕೂಡ ಚತುರ್ದಶ ಭುವನಗಳು ವಾಸಿಸುತ್ತವೆ ಅಂತ ಹೇಳ್ತಾ ಇದೆ ಒಂದು ವ್ಯಕ್ತಿಯ ಒಂದು ಅಂಗ ಅಷ್ಟು ಇಲ್ಲದೇ ಇದ್ರೂ ಕೂಡ ಗೋವಿನ ಪ್ರತಿಯೊಂದು ವಸ್ತುವಿಗೂ ಕೂಡ ಗವ್ಯ ಪದಾರ್ಥಗಳಿಗೆ ಗೋವಿನ ತ್ಯಾಜ್ಯವಾದಂತಹ ಗೋಮಯ ಗೋಮೂತ್ರ ಮೊದಲಾದಂತಹವುಗಳಿಗೆ ವಿಶೇಷವಾದ ಪಾವಿತ್ರ್ಯತೆಯನ್ನು ಹೇಳಿದ್ದಾರೆ ಇನ್ನೊಂದು ವಸ್ತುವಿನ ಪಾವಿತ್ರ್ಯತೆ ಮತ್ತೊಂದು ವಸ್ತುವಿನಲ್ಲಿ ಅಡಕವಾಗಿದ್ರೆ ಎಲ್ಲ ವಸ್ತುಗಳ ಪಾವಿತ್ರ್ಯತೆಯನ್ನ ಗೋವಿನ ತ್ಯಾಜ್ಯವಾದಂತಹ ಗೋಮಯ ಗೋಮೂತ್ರ ಮತ್ತು ಗವ್ಯ ಪದಾರ್ಥಗಳಾದಂತಹ ಗೋಕ್ಷೀರ ಅದೇ ರೀತಿಯಾಗಿ ಗೋಘೃತ ಗೋದಧಿ ಮೊದಲಾದವುಗಳಲ್ಲಿ ಭಗವಂತ ವಿಶೇಷವಾಗಿ ಇರಿಸಿದ್ದಾನೆ ಅಂತಹ ಗೋವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇವತ್ತು ಗೋ ಸಂಪತ್ತು ಅನ್ನುವಂತಹದ್ದು ಬಹಳ ನಶಿಸಿ ಹೋಗ್ತಾ ಇದೆ ಗೋ ಸಂಪತ್ತನ್ನ ಕಾಪಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ನಮ್ಮ ಮನುಷ್ಯರ ಕರ್ತವ್ಯವಾಗಿದೆ ಅಂತಹ ಗೋವಿನ ಸಂರಕ್ಷಣೆ ಕಾಮಧೇನುಗಳಾಗಿರ್ತಕ್ಕಂತಹ ಕಲಿಯುಗ ಕಾಮಧೇನು ಎಂಬುದಾಗಿ ಪ್ರಸಿದ್ದರಾದ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಶ್ರೀಮಠದ ವತಿಯಿಂದ ಸಾವಿರಾರು ಗೋವುಗಳ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆ ಗೋಶಾಲೆಯಲ್ಲಿ ಇಂದು ವಿಶೇಷವಾದಂತಹ ಮೂಲರಾಮದೇವರ ಪೂಜೆ ಧಾತ್ರಿ ಹವನ ವನಭೋಜನ ಮೊದಲಾದಂತಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ವನಭೋಜನವನ್ನ ಧಾತ್ರಿ ಹವನವನ್ನ ಅವಶ್ಯವಾಗಿ ವರ್ಷದಲ್ಲಿ ಈ ಕಾರ್ತೀಕ ಮಾಸದ ಪಂಚಮಿಯ ಒಳಗಾಗಿ ಮಾಡಲೇಬೇಕು ಅನ್ನುವಂತಹದ್ದು ಇರುವ ಹಿನ್ನೆಲೆಯಲ್ಲಿ ಧಾನ್ಯ